नमस्कार एल्लरिगू कन्नडति अडिगे चानल गे स्वागत इवत्तु नानु रेसिपी माडि तोरिस्ता इदीनि इदन्नु इवनिंग स्नाक्स गादरु माड्कोबहुदु बेळग्गे ब्रेकफास्ट गादरु माड्कोबहुदु इदक्के यूस माडु इंग्रेडिएंट अंतु निम्म किचन दग इद्दे इर्तवरि ಈ ಒಂದು ಪ್ಯಾನ್ ಅನ್ನು ಕೈಲಕ್ಕೆ ಇಟ್ಟಿದ್ದೀನಿ ರೀ. ಈ ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಒಂದು ಸ್ಪೂನ್ ಆಗಷ್ಟು ಜೀರಿಗೆ, ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ಫ್ರೈ ಆದಮೇಲೆ ನಾನು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿಯನ್ನು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ. ತುಂಬ ಕಲರ್ ಏನು ಚೇಂಜ್ ಆಗೋದು ಬೇಡ, ಈರುಳ್ಳಿ ಸಾಫ್ಟ್ ಆದರೆ ಸಾಕ್ರಿ. ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮನ್ನು ಈ ರೀತಿ ಉದ್ದುದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದನ್ನು ನಾನು ಒಂದು ನಿಮಿಷ ಆಗಷ್ಟೇ ಬೇಯಿಸ್ತೀನಿ ರೀ. ಅಂದರೆ ಇದ್ರ ಕ್ರಿಸ್ಪಿನೆಸ್ ಹೋಗಬಾರ್ದು, ಕ್ರಿಸ್ಪಿನೆಸ್ ಇದ್ರೇ ಕ್ಯಾಪ್ಸಿಕಮ್ ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದ್ರಿ. ಇಷ್ಟು ಬೇಯಿದ್ರೆ ಸಾಕ್ರಿ. ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ, ಅದನ್ನು ಬೇಯಿಸ್ಕೊಳ್ಳೋಣ. ಅದರ ಹಸಿ ವಾಸನೆ ಸ್ವಲ್ಪ ಹೋಗಬೇಕು. ಇಷ್ಟು ಬೇಯಿದ ಮೇಲೆ ನಾನು ಒಂದು ಅರ್ಧ ಸ್ಪೂನ್ ಆದಷ್ಟು ಅರಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ. ಅರಶಿನ ಪುಡಿ ಎಣ್ಣೆಯಲ್ಲಿ ಹಾಕೋದ್ರಿಂದನೇ ಕಲರು ತುಂಬಾ ಚೆನ್ನಾಗಿ ಕೊಡ್ತದ್ರಿ, ಮತ್ತು ಅದರ ಹಸಿ ಅಂಶನೂ ಕಡಿಮೆ ಆಗ್ತದೆ ರೀ. ನೋಡಿ, ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ನಾಲ್ಕು ಪೊಟ್ಯಾಟೋನ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಸ್ಮ್ಯಾಶ್ ಮಾಡಿನೂ ಹಾಕ್ಬೋದು. ಇದಕ್ಕೀಗ ಮಸಾಲೆಗಳನ್ನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬಹುದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲನ ಹಾಕ್ತಾ ಇದ್ದೀನಿ. ನೀವು ಬೇಕಂದ್ರೆ ಅಮಚೂರು ಪೌಡ್ರನ್ನು ಹಾಕ್ಬೋದು. ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ, ಇಲ್ಲಿ ಪಾವ್ ಭಾಜಿ ಮಸಾಲನ್ನು ಯೂಸ್ ಮಾಡ್ಬೋದು. ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಪೊಟ್ಯಾಟೊ ಜೊತೆ ಮಿಕ್ಸ್ ಆಗಲಿರಿ. ಪೊಟ್ಯಾಟೊ ಆದಷ್ಟು ತುಂಬಾ ಸಾಫ್ಟಾಗಿ ಬೇಯಿಸ್ಕೊರಿ ನೀವು. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದ್ರಿ. ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ನಿಂಬೆ ರಸನ ಹಿಂಡ್ತಾ ಇದ್ದೀನಿ. ಚಾಟ್ ಮಸಾಲದೇ ಹುಳಿ ಸಾಕಂದ್ರೆ ನೀವು ಇದನ್ನು ಬಿಡ್ಬೋದು. ಈಗ ಇದನ್ನು ಮಿಕ್ಸ್ ಮಾಡೋಣ. ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನಾನಿಲ್ಲಿ ಆರ್ಲಕ್ಕೆ ಬಿಡ್ತಾ ಇದ್ದೀನಿ ರೀ. ಈಗ ಒಂದು ಚಟ್ನಿಯನ್ನು ನಾನು ರೆಡಿ ಮಾಡ್ಕೋತಿದ್ದೀನಿ. ಈಗ ಇದನ್ನು ಆರದ ಮೇಲೆ ನಾನು ಯೂಸ್ ಮಾಡ್ತೀನಿ ರೀ. ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಬಟ್ಲಾಗಷ್ಟು ತೊಳೆದು ಬಿಟ್ಟು ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಇದಕ್ಕೊಂದು ಸ್ವಲ್ಪ ಪುದೀನ ಸೊಪ್ಪನ್ನಾದ್ರೂ ಹಾಕ್ಬೋದು, ಅಥವಾ ಕೊತ್ತಂಬರಿ ಪುದೀನ ಎರಡು ಸಮವಾಗಿನೂ ತಗೋಬೋದು. ಎರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಖಾರ ನೀವು ನೋಡ್ಕೊಂಡು ಹಾಕೋರಿ. ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ಪುಟಾಣಿ ಅಥವಾ ಹುರುಗಡಲೆಯನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಚಟ್ನಿಗೆ ಸ್ವಲ್ಪ ಥಿಕ್ನೆಸ್ ಬರ್ತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕ್ತಾ ಇದ್ದೀನಿ. ಚಟ್ನಿ ತುಂಬ ಹಸಿರಾಗಿ ಚೆನ್ನಾಗಿ ಕಾಣಬೇಕು, ಕಪ್ಪಾಗಬಾರ್ದು ಅಂದರೆ ಸ್ವಲ್ಪ ನಿಂಬೆ ರಸ ಹಾಕ್ಬೇಕು ರೀ. ಮತ್ತು ಕೋಲ್ಡ್ ನೀರು ಹಾಕಿ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ರೀ. ಅಂದರೆ ಚಟ್ನಿ ಕಲರ್ ತುಂಬಾ ಚೆನ್ನಾಗಿ ಬರ್ತೈತೆ ರೀ. ಭಾಳ ಹೊತ್ತನ ಇಟ್ಟರೂ ಅದು ಕಪ್ಪಾಗಲ್ಲ ರೀ. ನೋಡಿ, ಇಷ್ಟು ಹಸಿರಾಗಿ ಚಟ್ನಿ ಈಗ ರೆಡಿ ಆಗಿದೆ ರೀ. ಇದನ್ನು ತುಂಬಾ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿ ಚಟ್ನಿನೇ ಇರಬೇಕು ರೀ. ಈಗ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಎರಡು ಸ್ಪೂನ್ ಆಗಷ್ಟು ಟೊಮ್ಯಾಟೊ ಸಾಸು ಮತ್ತು ಒಂದು ಎರಡು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕೋದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಇದು ನಾರ್ಮಲ್ ಬ್ರೆಡ್, ನೀವು ಬೇಕಂದ್ರೆ ವೀಟ್ ಬ್ರೆಡ್ನಲ್ಲಿನೂ ಈ ಸ್ಯಾಂಡ್ವಿಚನ್ನು ಮಾಡ್ಕೋಬೋದು. ನಾನಿದೆ ಆರು ಸ್ಲೈಸ್ ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಫಸ್ಟ್ ಕ್ರೀಮ್ ಚಟ್ನಿಯನ್ನು ಸ್ಪ್ರೆಡ್ ಮಾಡ್ಕೊಂಡು ಕ್ರೀಮ್ ಚಟ್ನಿ ಆದಮೇಲೆ ಮಾಡಿಕೊಂಡಿರುವಂಥ ಪೊಟ್ಯಾಟೊ ಸ್ಟಫಿಂಗನ್ನು ಹಾಕೋತಾ ಇದ್ದೀನಿ. ನೋಡಿ, ನೀವು ತುಂಬ ಬೇಕಂದ್ರೆ ಮೀಡಿಯಮ್ ಆಗಿ ಹೆಚ್ಚಿಕೊಳ್ಳಿ, ತುಂಬ ತೆಳವಾಗಿನಲ್ಲ. ತುಂಬ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ಲೇವರ್ಗಾಗಿ ನಾನು ಆರ್ಗ್ಯಾನೋನ ಹಾಕ್ತಾ ಇದ್ದೀನಿ. ನೀವು ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಬೋದು. ಈಗ ಇದನ್ನು ರೆಡ್ ಸಾಸನ್ನು ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಬೇಕಂದ್ರೆ
ಪಾಸ್ತಾ ಸಾಸನ್ನಾದ್ರೂ ಹಚ್ಕೋಬೋದು, ಅದರ ಟೇಸ್ಟನ್ನು ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಇದ್ರ ಮೇಲೆ ನೀವು ಬಟರ್ ಹಚ್ಕೊಂಡು ಬೇಯಿಸ್ಬೋದು. ನಾನು ತುಪ್ಪ ಹಚ್ಚಿ ಬೇಯಿಸ್ತೀನಿ ನೋಡಿ. ಆಲ್ರೆಡಿ ನಾನು ತವೇನನ್ನು ಕೈಲ ಕೆಟ್ಟಿದ್ದೆ, ಸ್ವಲ್ಪ ತುಪ್ಪ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟನೇ ಇದನ್ನು ಬೇಯಿಸ್ಕೊಳ್ಳೋಣ. ಮೇಲ್ಗಡೆನೂ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಇಲ್ಲ ನಮಗೆ ಬ್ರೆಡ್ ಒಳಗೆ ಬೇಡ ಅಂದರೆ ನೀವು ಚಪಾತಿ ಒಳಗೂ ಈ ಥರ ಸ್ಟಫಿಂಗ್ ಹಾಕ್ಕೊಂಡು ರೋಲ್ ಮಾಡಿನೂ ತಿನ್ಬೋದು. ಅದನ್ನು ಟೇಸ್ಟ್ ಆದ್ರೂ ಚೆನ್ನಾಗಿರ್ತದೆ ನೋಡಿ. ಈಗ ಕರೆಕ್ಟಾಗಿ ಬೇಯ್ದು ನೋಡಿ, ಕಲರನ್ನು ತುಂಬ ಚೆನ್ನಾಗಿ ಬಂದಿದೆ. ಸ್ಟಫಿಂಗ್ ಹಾಕ್ಕೊಂಡ್ಮೇಲೆ ನೀವು ಇನ್ನೂ ಬೇಕಂದ್ರೆ ಒಳಗಡೆ ಚೀಸ್ ಸ್ಲೈಸಸ್ಸನ್ನು ಆಗಿದ್ರೂ ಹಾಕೋಬೋದು, ಪನ್ನೀರ್ ಗ್ರೇಟ್ ಮಾಡಿನೂ ಹಾಕೋಬೋದು. ಅದರ ಟೇಸ್ಟನ್ನು ಚೆನ್ನಾಗಿ ಕೊಡ್ತದೆ ನೋಡಿರಿ. ಈಗ ಬಿಸಿ ಬಿಸಿ ಸ್ಯಾಂಡ್ವಿಚ್ಚು ರೆಡಿ ಆಗಿದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.